ಇಲ್ಲ ಮೂರು ಇಲ್ಲ 135 ಮತ್ತೆ 136 ಟೋಟಲಿ ಲಾಕ್ಡೌನ್ ಮಾಡಬೇಕಂತ ಈಗ ಬಿಬಿಎಂಪಿ ಕಮಿಷನರ್ ಅವರು ಬಂದಿದ್ರು, ಡಿಸಿಪಿ ರಮೇಶ್ ಅವರು ಬಂದಿದ್ರು. ಮೂರು ಜನ ನಮ್ಮ ಏರಿಯಾದಲ್ಲಿ ಗುರುದಳ್ಳಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ. ನಮ್ಮ ಶಬೀರುಲ್ಲಾ ಖಾನ್ ಒಬ್ಬರು, ಅಫ್ರೋಜ್ ಅಂತ, ಆಯಿಷಾ ಬಿ ಅಂತ, ಮೂರು ಜನ ನಿಜಾಮುದ್ದೀನ್ ಹೋಗಿ ಬಂದಿದ್ದಾರೆ. ನಿಜಾಮುದ್ದೀನ್ ಅಂದರೆ ಅಲ್ಲಿ ನಿಜಾಮುದ್ದೀನ್ ದರ್ಗಾ ಇದೆ, ನಾನು ಬಂದಿರೋದು ಮಾಹಿತಿ ಪ್ರಕಾರ ಅಲ್ಲಿ ನಿಜಾಮುದ್ದೀನ್ ದರ್ಗಾ ಇದೆ. ಆ ದರ್ಗಾಗೆ ಹೋಗಿ ಅಲ್ಲಿಂದ ಏನೋ ರಾಜಸ್ಥಾನ ಅಜ್ಮೀರ್ ಶರೀಫ್ ಹೋಗ್ಬಿಟ್ಟು ಬಂದಿದ್ದಾರಂತ. ಆಮೇಲೆ ಇವರು ವಾಲೆಂಟ್ರಿ ನಿಜಾಮುದ್ದೀನ್ ಹೋಗಿದ್ದಕ್ಕೆ ಕಾರಣಕ್ಕೆ ಯಾವಾಗ ಟಿ ವಿದಲ್ಲಿ ಬಂತು ಎಲ್ಲ, ನಾವು ಯಾವಾಗ ಅಪೀಲ್ ಮಾಡ್ಕೊಂಡು ನೀವೆಲ್ಲ ಯಾರ್ಯಾರು ನಿಜಾಮುದ್ದೀನ್ ಹೋಗಿ ಬಂದಿರೋ, ನೀವು ವಾಲೆಂಟ್ರಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೇಕನ್ನೋದಕ್ಕೆ ಇವ್ರು ವಾಲೆಂಟ್ರಿ ಹೋಗಿ ಚೆಕ್ ಮಾಡ್ಕೊಂಡಿದ್ದಾರೆ. ಇವರೇ ಹೋಗಿದ್ದಾರೆ, ಯಾರನ್ನ ಇವ್ರು ಕರ್ಕೊಂಡು ಹೋಗಲಿಲ್ಲ. ಈಗ ಇವ್ರು ಪಾಸಿಟಿವ್ ಬಂದಿದೆ, ಮೂರು ಜನದ ರಿಪೋರ್ಟ್ ಬಂದಿದೆ, ಇವ್ರು ಪಾಸಿಟಿವ್ ಬಂದಿದೆ. ಈಗ ಲಾಕ್ಡೌನ್ ಮಾಡಲೇಬೇಕಾಗ್ತದೆ. ಅವರು ಸರೌಂಡಿಂಗ್ ಅಲ್ಲಿ ಇದು ಅವ್ರ ಮನೆಯಲ್ಲಿ ಮೇಲೆ ಕೆಳಗಡೆ ಇದ್ದವ್ರನ್ನ ಎಲ್ಲ ಕರ್ಕೊಂಡೋಗಿ ಎಲ್ಲ ಒಂದು ಹೋಟ್ಲಲ್ಲಿ ಇಡ್ಸಿದ್ದಾರೆ. ಇನ್ನು ಸರೌಂಡಿಂಗಲ್ಲಿ ಒಂದು ಐದಾರು ಮನೆ ಅವರೆಲ್ಲೆಲ್ಲ ಪಕ್ಕ ಮನೆಗಳವೆ, ಒಂದು 20 ಮನೆಗೆ ಅವ್ರನ್ನ ಎಲ್ಲ ಜನನ ಎಲ್ಲನ ಒಂದು ಹೋಟ್ಲಲ್ಲಿ ಶಿಫ್ಟ್ ಮಾಡಬೇಕಂತ ಕಮಿಷನರ್ ಸಾಹೇಬರು ಹೇಳಿದ್ದಾರೆ. ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ, ನಾನು ಬೆಂಬಲ ಇದೆ ಸರ್, ನಾನು ವ್ಯವಸ್ಥೆ ಮಾಡ್ತೀನಿ ಅದು ಅವ್ರನ್ನ ಕಳ್ಸೋಕ್ಕೆ, ನೀವು ಅರೇಂಜ್ ಮಾಡಿ ಅಂತ ಹೇಳಿದ್ದೀನಿ. ನಮ್ಮ ಏರಿಯಾದಲ್ಲಿ 2 ವಾರ್ಡ್ ಟೋಟಲಿ ಲಾಕ್ಡೌನ್ ಮಾಡಿದ್ದಾರೆ. ಈಗ ನೋಡು 50 ಅದು ವ್ಯವಸ್ಥೆ ಮಾಡಲೇಬೇಕಾಗ್ತದೆ. ನಾನು ಕಮಿಷನರ್ ಸಾಹೇಬರು ಅದ್ರ ಜೊತೆ ಮಾತಾಡಿದ್ದೀವಿ, ಅವ್ರು ಹೆಂಗೆ ಮಾಡೋದು ಏನು ಮಾಡೋದು, ಈಗ ತರಕಾರಿ ವೆಜಿಟೇಬಲ್ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕಾಗ್ತದೆ. ಅವ್ರಿಗೆಲ್ಲ ನಾಳೆ ಸಾಯಂಕಾಲ ಕೂತ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ. ಫಸ್ಟ್ ಈಗ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇದು ಲಾಕ್ಡೌನ್ ಸೀಲ್ ಮಾಡಬೇಕಾದ್ರೆ ಸೀಲ್ ಮಾಡ್ತೀವಿ ನಾವು. ಜನರ ಅವಶ್ಯಕತೆ ಇರುತ್ತೆ, ಜನ ಯಾವ ರೀತಿ ಸ್ಪಂದನೆ ಮಾಡ್ತಾ ಅದ್ರ ಮೇಲೆ ಈ ಸೀಲ್ಡೌನ್ ಎಲ್ಲ ಸಕ್ಸಸ್ ಆಗುತ್ತೆ. ಸೊ ಜನರಿಗೆ ಯಾವ ರೀತಿ ಖಂಡಿತ ಇಲ್ಲಿ ನಾನು ಈಗ ಗುರುಗಳಿಗೆ ಮಾತಾಡಿದೆ, ಗುರುಗಳಿಗೆ ಮಾತಾಡಿದ್ದಕ್ಕೆ ದಯಮಾಡಿ ಇದು ಮೊದಲೇ ಕೆಲಸ ಮಾಡಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ಇದು ಆಗಲೇಬೇಕು, ಇದು ನಮ್ಮ ಬೆಂಬಲನೂ ಇದಕ್ಕಿದೆ, ನಾವು ಮಾಡ್ಕೊಂತೀವಿ, ಅದೇನು ಸಮಸ್ಯೆ ಆಗಲ್ಲ. ಈ ಏರಿಯಾದಲ್ಲಿ ಯಾವ ಕಾರಣಕ್ಕೂ ಯಾವ ಸಮಸ್ಯೆ ಬಂದಂಗೆ ನಮ್ಮದು ಇಲ್ಲಿ ಲೋಕಲ್ ಕಾರ್ಪೊರೇಟರ್ಗಳಿದ್ದಾರೆ, ಇಲ್ಲ ಬಿ ಕೆ ಅಲ್ತಾಫಾನು ಇಲ್ಲೇ ನಿಂತವ್ರೆ, ಕೇಶವನು ಇಲ್ಲೇ ನಿಂತವ್ರೆ, ನಮ್ಮ ಜವಾಬ್ದಾರಿ ನಾವೆಲ್ಲ ಮಾಡ್ಕೊತೀವಿ, ಯಾರಿಗೂ ಇಲ್ಲಿ ತೊಂದರೆ ಕೊಡೋಕೆ. ಏನಕ್ಕಂದರೆ ಈ ಕಾಯಿಲೆ ಇದೆ ಅಲ್ಲ, ಇದಲ್ಲಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ ನಾವು. ನಾವೆಲ್ಲ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ, ಬರೀ ಬಿಬಿಎಂಪಿ ಅಧಿಕಾರಿ ಮಾತ್ರ ಇಲ್ಲ, ಪೊಲೀಸ್ ಅವ್ರು ಮಾತ್ರ ಅಲ್ಲ, ನಾವೆಲ್ಲ ಜವಾಬ್ದಾರಿ ತೊಗೊಂಡ್ಬೇಕು, ನಾವೆಲ್ಲ ಜವಾಬ್ದಾರಿ ತೊಗೊಳ್ಬೇಕಾಗ್ತದೆ, ನಾವೆಲ್ಲ ಜವಾಬ್ದಾರಿ ತೊಗೊಂಡು ಈ ಕೆಲಸ ಮಾಡ್ತೀವಿ ನಾವು. ಖಂಡಿತ ಈಗ ಎಲ್ಲ ಈಗ ನಾನು ಒಂದು 15 ದಿನದಿಂದ ಎಲ್ಲ ಆ ವಾರ್ಡ್ಗೆ 2 ವಾರ್ಡ್ ಇಲ್ಲ, ಎಲ್ಲ ವಾರ್ಡಿಗೆ ನಾನು ಊಟದ ವ್ಯವಸ್ಥೆ ಮಾಡಿದೆ. ಈಗ ಬಿಬಿಎಂಪಿ ಕಮಿಷನರ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ದಯಮಾಡಿ ನೀವು ಊಟ ಕೊಟ್ಟಿದ್ದು ನಿಲ್ಲಿಸ್ಬಿಡಿ, ನಾವೇ ವ್ಯವಸ್ಥೆ ಮಾಡ್ತೀವಿ, ಅದೆಲ್ಲ ನಾವೇ ವ್ಯವಸ್ಥೆ ಮಾಡಿಕೊಡ್ತೀವಿ, ನೀವು ಕೊಡ್ತಾ ಇರೋದು ಊಟ ದಯಮಾಡಿ ನಾಳೆಯಿಂದ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡುವ, ಸಾಯಂಕಾಲ ಜಾಯಿಂಟ್ ಕಮಿಷನರ್ ಕಮಿಷನರ್ ಅವ್ರು ಮೀಟಿಂಗ್ ಕರೀತಾ ಇದ್ದೀವಿ. ಈಗ 2 ವಾರ್ಡ್ ಲಾಕ್ಡೌನ್ ಅಂದರೆ ಅವ್ರು ತಿನ್ನೋದು ವ್ಯವಸ್ಥೆ ಎಲ್ಲ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕಾಗ್ತದೆ, ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕಾಗ್ತದೆ, ವೆಜಿಟೇಬಲ್ ವ್ಯವಸ್ಥೆ ಮಾಡಬೇಕಾಗ್ತದೆ, ಅದೆಲ್ಲ ಕೂತ್ಕೊಂಡು ನಾವು ಮಾಡ್ಕೊತೀವಿ ನಾವು, ಅದೇನು ಸಮಸ್ಯೆ ಆಗಕ್ಕೆ ಕೊಡಲ್ಲ. ಸೀಲ್ ಡೌನ್ ಮಧ್ಯದಲ್ಲೂ ಕೂಡ ಜನ ಮನೆಯಿಂದ ಹೊರ ಬರ್ತಾರಲ್ಲ, ಅಂಥವ್ರದ್ದು ಏನು ಕ್ರಮ ತಗೊಂಡ್ರು? ಇಲ್ಲ, ಏನಾದ್ರು ಕ್ರಮ ತೊಗೊಳ್ಳೇಬೇಕು, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೇಬೇಕು. ಹಂಗೇನಾರು ಅಷ್ಟು ಅನೌನ್ಸ್ಮೆಂಟ್ ಮಾಡು, ಜನ ಏನಾರು ಆಚೆ ಬಂದಮೇಲೆ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು, ಅವ್ರ ಮೇಲೆ ಕೇಸ್ ಬುಕ್ ಮಾಡ್ಬೇಕಂತ ಹೇಳ್ತೀನಿ.